ಕೈ ತುಂಬಾ ಸಂಬಳವನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಹುಡುಗಿ ತನ್ನ ಕಿರುಬೇಳ್ನಲ್ಲೂ ಕೂಡ ಕೆಲಸವನ್ನ ಮಾಡದೇ ಇರುವಂತಹ ಯಾರು ಆ ಕಾರಿನ ಒಳಗಡೆ ಇರುವಂತಹ ಯಾರು ಕೂಡ ಬದುಕಿ ಉಳಿದಿರುವುದಿಲ್ಲ ಎಲ್ಲರೂ ಕೂಡ ಅನ್ಕೋತಾರೆ ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದೆ ಅದು ಅದೃಷ್ಟ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ದ್ವಿತೀಯ ಪಿ ಯು ಸಿಯ ಮೂರನೆಯ ಗದ್ಯ ಭಾಗವಾಗಿರುವಂತಹ ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಗದ್ಯ ಭಾಗವನ್ನ ಚರ್ಚೆಯನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಾವು ಹಿಂದಿನ ತರಗತಿಯಲ್ಲಿ ಕಲಿತಂತಹ ಪ್ರಮುಖ ಅಂಶಗಳ ಕುರಿತು ಪುನಸ್ಮರಣೆಯನ್ನ ಮಾಡೋಣ ಹಿಂದಿನ ತರಗತಿಯಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದಕ್ಕೆ ಒಂದು ಸ್ವ ಕುಟುಂಬ ಅವರದೇ ಕುಟುಂಬದ ಉದಾಹರಣೆಯನ್ನ ಕೊಟ್ಟು ನಮಗೆ ಒಂದು ಚಿತ್ರಣವನ್ನ ಕೊಟ್ಟರು ಏನು ಆಯ್ಕೆ ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದನ್ನ ಇಲ್ಲಿ ಉದಾಹರಣೆಯಾಗಿ ಕೊಟ್ರು ಅವರು ಕುಟುಂಬ ಸಮೇತರಾಗಿ ಅವರು ರಜೆಯ ಕಾರಣಕ್ಕೋಸ್ಕರ ಅವರ ತಾಯಿಯ ಮನೆಗೆ ಲೇಖಕಿ ಅವರ ಗಂಡ ಎಲ್ಲರೂ ಕೂಡ ಅವರ ತಾಯಿಯ ಮನೆಗೆ ಮೈಸೂರಿಗೆ ಬಂದಿರುವಂಥರು ಅಂದಿನ ರಾತ್ರಿ ಅವರ ಗಂಡನಿಗೆ ಹೊಟ್ಟೆ ನೋವು ಕಳಿಸ್ಕೊಳ್ಳುತ್ತೆ ಕಿಬ್ಬೊಟ್ಟೆ ಕೆಳ ಹೊಟ್ಟೆಯ ನೋವು ಕಳಿಸ್ಕೊಳ್ಳುತ್ತೆ ಕಾಣಿಸ್ಕೊಂಡಿದ್ದೆ ಒದ್ದಾಡಿ ಒದ್ದಾಡಿ ಅವರಿಗೆ ತಡೆಯೋದಕ್ಕೆ ಆ ನೋವನ್ನ ತಡೆಯೋದಕ್ಕೆ ಆಗದೆ ಅವರು ಮಿಷನ್ ಆಸ್ಪತ್ರೆಗೆ ಬರ್ತಾರೆ ಆ ಆಸ್ಪತ್ರೆಯಲ್ಲಿ ತೋರಿಸಿದಂತಹ ಸಂದರ್ಭದಲ್ಲಿ ಸೋನೋಗ್ರಫಿಯನ್ನ ಮಾಡ್ತಾರೆ ಮೂತ್ರಪಿಂಡದ ಪರೀಕ್ಷೆಯನ್ನ ಮಾಡಿದಂತಹ ಸಮಯದಲ್ಲಿ ಅವರಿಗೆ ಗೊತ್ತಾಗುವಂಥದ್ದು ಮೂತ್ರಪಿಂಡದಲ್ಲಿ ಕಲ್ಲು ಎಂಟು ಮಿಲಿಮೀಟರ್ ಅಷ್ಟು ಕಲ್ಲು ಅವರಿಗೆ ಆಗಿದೆ ಅನ್ನುವಂಥದ್ದು ಅವರ ಗಂಡ ಕೀರ್ತಿಗೆ ಹಾಗಾಗಿ ಅವರು ಅದರ ಬಗ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಯಾಕಾಗುತ್ತೆ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು ಇವರಿಗೆ ಲೇಖಕಿಗೆ ಕುತೂಹಲ ಹಾಗಾಗಿ ಕೆಲವು ಜನರನ್ನ ಕೇಳ್ತಾರೆ ಅವರು ಅದ ಆಗತ್ತೆ ಅಮ್ಮ ಕೆಲವರಿಗೆ ಆಗತ್ತೆ ಆಗದೆ ಇರುವಂತಹದಿಲ್ಲ ಅದು ಅದೃಷ್ಟ ಅಂತ ಹೇಳಿ ಕೆಲವ್ರು ಹೇಳ್ತಾರೆ ಆ ಉತ್ತರ ಅವರಿಗೆ ಸರಿ ಕಾಣಿಸೋದೇ ಇಲ್ಲ ಹಾಗಾಗಿ ಅವರು ಯಾರಿಗೆ ಆಗಿದೆ ಅಕ್ಕಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿರುವಂಥವ್ರಿಗೆ ಯಾರ್ಯಾರಿಗೆ ಈ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು ಕುತೂಹಲ ಹಾಗಾಗಿ ಕಮಲಮ್ಮ ಮೇಡಮ್ ಅವರಿಗೆ ಆಗಿದೆ ಅನ್ನುವಂಥದ್ದು ತಿಳ್ಕೊತಾರ ಕಮಲಮ್ಮ ಮೇಡಮ್ಮ ಬಳಿ ಹೋಗಿ ಅವರು ಮಾತನಾಡ್ತಾರೆ ಮೇಡಮ್ ಇದು ಗಂಡಸರಿಗೆ ಜಾಸ್ತಿ ಅಲ್ವಾ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥದ್ದು ನಿಮಗೆ ಅಂತ ಹೇಳಿ ನಿಮಗೆ ಆಗಿದೆ ಅಂತ ಹೇಳಿ ಕೇಳ್ತಾರೆ ಆಗ ಉತ್ತರವನ್ನು ಕೊಡ್ತಾರೆ ಕಮಲಮ್ಮ ಮೇಡಮ್ ಅವರು ನಾನು ಶಾಲೆಗೆ ಹೋಗುವಂಥದ್ದು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಶಾಲೆಯಲ್ಲಿ ಶೌಚಾಲಯ ಅನ್ನುವಂಥದ್ದು ಇಲ್ಲ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಶೌಚಾಲಯಕ್ಕೆ ಹೋಗುವಂತಹ ಅವಕಾಶವೇ ಸಿಗ್ತಾ ಇರಲಿಲ್ಲ ಹಾಗಾಗಿ ಹೆಚ್ಚಿ ಹೆಚ್ಚಾಗಿ ನೀರನ್ನು ಕೂಡ ಕುಡಿತಾ ಇರಲಿಲ್ಲ ನಾನು ಹಾಗಾಗಿ ನನಗೆ ಮೂತ್ರಪಿಂಡದಲ್ಲಿ ಕಲ್ಲು ಆಯ್ತು ಆ ನಂತರದಲ್ಲಿ ಆಪರೇಷನ್ ಅನ್ನ ಮಾಡಿಸಿಕೊಂಡ ನಂತರದಲ್ಲಿ ವೈದ್ಯರು ಹೇಳಿದಂತಹ ಸಲಹೆಯ ಮೇರೆಗೆ ಅವರು ಹೇಳುವಂತಹ ಯಾವ ಆಹಾರವನ್ನು ಹೆಚ್ಚಾಗಿ ತಿನ್ನಬೇಕು ಯಾವ ಆಹಾರವನ್ನ ಕಡಿಮೆಯನ್ನ ತಿನ್ನಬೇಕು ಯಾ ನೀರನ್ನ ಹೆಚ್ಚಾಗಿ ಕುಡಿಬೇಕು ಅಂತ ಏನು ಹೇಳಿದ್ರು ಆರೋಗ್ಯದಲ್ಲಿ ಆಹಾರದ ಸಲಹೆಯನ್ನ ಕೊಟ್ಟರು ಆ ಸಲಹೆಯ ರೀತಿಯಲ್ಲಿ ನಾನು ಕೂಡ ನಡೆದುಕೊಂಡೆ ಹಾಗಾಗಿ ಮತ್ತೆ ಇಂದಿಗೂ ಕೂಡ ನನ್ನ ಯಾವುದೇ ರೀತಿಯಾಗಿರುವಂತಹ ಹೊಟ್ಟೆಯ ನೋವನ್ನು ನಾನು ಅನುಭವಿಸಿಲ್ಲ ನನಗೆ ಕಾಣಿಸ್ಕೊಂಡು ಕೂಡ ಇಲ್ಲ ಅನ್ನುವಂಥದ್ದನ್ನ ಕಮಲಮ್ಮ ಮೇಡಮ್ ಹೇಳ್ತಾರೆ ಆ ನಂತರದಲ್ಲಿ ಮೂಲೆ ಮನೆ ಮುದ್ದೆಗೌಡರ ಮನೆಗೂ ಕೂಡ ಹೋಗ್ತಾರೆ ಅವರಿಗೂ ಕೂಡ ಇದೇ ರೀತಿಯಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲಾಗಿ ಅವರು ಆಪರೇಷನ್ ಮಾಡಿಸ್ಕೊಂಡಿರೋದ್ ಕಾರಣಕ್ಕೋಸ್ಕರ ಅವರ ಬಳಿಯ ಅವರ ಸಲಹೆಯನ್ನು ಕೂಡ ಕೇಳೋದಕ್ಕೋಸ್ಕರ ಲೇಖಕಿ ಅಲ್ಲಿಗೂ ಹೋಗ್ತಾರೆ ಅಲ್ಲಿಗೆ ಹೋದಾಗ ಇದೇನಮ್ಮ ಮಾಮೂಲಿ ಬಿಡಿ ಆಗತ್ತೆ ವರ್ಷಕ್ಕೆ ಎರಡು ಬಾರಿಯಂತೆ ನಾನು ಆಪರೇಷನ್ ಅನ್ನ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಹೊಟ್ಟೆಯಲ್ಲಿ ಆಗಿರುವಂತಹ ಆಪರೇಷನ್ ತೋರಿಸ್ತಾರೆ ನಾಲ್ಕು ಎರಡು ದೊಡ್ಡದು ಎರಡು ಸಣ್ಣ ಗಾಯಗಳಾಗಿರೋದನ್ನು ಕೂಡ ಇವರು ಗಮನಿಸ್ತಾರೆ ಈಗೇ ನಮ್ಮ ಆಗಿನ ರೀತಿಯಲ್ಲಿ ಕುಯ್ಯೋದು ಇಲ್ಲ ಹೊಲಿಗೆ ಕೂಡ ಹಾಕೋದಿಲ್ಲ ಈಗ ಲೇಸರ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಬಂದಿದೆ ಅದೇನಲ್ಲ ಈಗ ಸುಲಭ ಅನ್ನುವಂಥದ್ದು ಹೇಳ್ತಾರೆ ಯಾಕೆ ನೀವು ಹೆಚ್ಚಾಗಿ ನೀರನ್ನ ಕುಡಿದಿದ್ರೆ ಮತ್ತೆ ಕಲ್ಲು ಆಗ್ತಾ ಇರ್ಲಿಲ್ವಲ್ಲ ಅಂತ ಹೇಳಿ ಲೇಖಕ್ಕೆ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಮುದ್ದೆಗೌಡ್ರು ಏನು ಹೇಳ್ತಾರೆ ಅದೇ ಆರಾಮ ಪತ್ತೆ ಇರ್ತಾರೆ ಅವ್ರು ಹೇಳ್ತಾರೆ ಮಾಂಸಾಹಾರವನ್ನು ಹೆಚ್ಚಾಗಿ ತಿನ್ಬೇಡಿ ನೀರನ್ನು ಹೆಚ್ಚಾಗಿ ಕುಡಿಯಿರಿ ಹಾಲನ್ನ ಹೆಚ್ಚಾಗಿ ಸೇವಿಸಬೇಡಿ ಅಂತ ಹೇಳ್ತಾರೆ ಇದೆಲ್ಲ ಬತ್ತಿಯಮ್ಮ ಯಾರಮ್ಮ ನೋಡ್ಕೋತಾರೆ ಯಾರಮ್ಮ ಇರ್ತಾರೆ ಅನ್ನ ಅದಕ್ಕಾಗಿ ನಾನು ಇಲ್ಲ ಅಂತ ಹೇಳಿ ಹೇಳ್ತಾರೆ ಎರಡೆರಡು ವರ್ಷಕ್ಕೆ ಒಂದೊಂದು ಆಪರೇಷನ್ ಅನ್ನ ಮಾಡಿಸ್ಕೋತಾ ಇದ್ದೀನಿ ಒಂದು ಸಲ ಬಂತು ಅಂದ್ರೆ ಮತ್ತೆ ಬರ್ತಾನೆ ಇರುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ ಎರಡು ಜನರ ಸಲಹೆಯನ್ನ ಕೇಳಿದಂತಹ ಲೇಖಕಿ ಗಂಡನ ಬಳಿಗೆ ಹೋಗಿ ಹೇಳ್ತಾರೆ ನಿನಗೆ ಎರಡು ಆಯ್ಕೆಗಳಿದೆ ಒಂದು ಕಮಲಮ್ಮ ಮೇಡಮ್ ಅವರ ರೀತಿಯಲ್ಲಿ ನೀನು ಹೆಚ್ಚಾಗಿ ನೀರನ್ನ ಕುಡಿದು ನೀನು ಆಪರೇಷನ್ ಅನ್ನ ಮಾಡಿಸ್ಕೊಳ್ದೇ ಇರಬಹುದು ಮತ್ತೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು ಇನ್ನೊಂದು ಮುದ್ದೆಗೌಡರ ರೀತಿಯಲ್ಲಿ ಏನಾದ್ರೂ ಆಗ್ಲಿ ಹೇಗಾದ್ರೂ ಆಗ್ಲಿ ಅಂತ ಹೇಳಿ ಆಪರೇಷನ್ ಅನ್ನ ಎರಡು ವರ್ಷಕ್ಕೆ ಒಂದೊಮ್ಮೆ ಆಪರೇಷನ್ ಅನ್ನ ನಾನು ಮಾಡಿಸ್ಕೊ ಈ ಎರಡು ಆಯ್ಕೆಯಲ್ಲಿ ನೀನು ಯಾವ ಆಯ್ಕೆಯನ್ನ ಮಾಡ್ಕೊಳ್ತೀಯ ಅಂತ ಹೇಳಿ ಕೇಳುವಂಥದ್ದು ಆಮೇಲೆ ಇನ್ನೊಂದರ ಹೇಳ್ತಾರೆ ಕೀರ್ತಿಗೆ ಹೆಂಡತಿ ಲೇಖಕ್ಕೆ ಹೇಳುವಂಥದ್ದು ನೀರನ್ನ ಹೆಚ್ಚಾಗಿ ಕುಡಿ ಅಂತ ಹೇಳುವಂಥದ್ದು ಅಯ್ಯ ಇರ್ಲಿ ಬಿಡು ನೀರನ್ನ ಈಗ ಕುಡಿದ ತಕ್ಷಣ ಏನು ಎರಡು ದಿನದಲ್ಲಿ ಎಂಟು ಮಿಲಿಮೀಟರ್ ಇರುವಂತಹ ಕಲ್ಲು ಹೋಗುತ್ತಾ ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಹೇಳಿ ಇಲ್ಲ ಯಾವಾಗ್ಲಾದ್ರು ಕೂಡ ಆಗಲಿ ಪ್ರಯತ್ನವನ್ನ ಈಗಲಿಂದಲೇ ಮಾಡು ಅಂತ ಹೇಳಿ ನೀರನ್ನ ಕುಡಿಸುವಂಥದ್ದು ತಪ್ಪಲೆಗಟ್ಟಲೆ ನೀರನ್ನು ಕುಡಿಯೋದಕ್ಕೆ ಹೇಳುವಂಥದ್ದು ಎಳನೀರನ್ನು ತಂದು ಕೊಡುವಂಥದ್ದು ಎಲ್ಲದನ್ನು ಕೂಡ ತಂದುಕೊಟ್ಟು ಎರಡು ದಿನ ನೀರಿನಲ್ಲಿಯೇ ತೇಲುವ ರೀತಿಯಲ್ಲಿ ಕೀರ್ತಿಯನ್ನ ಮಾಡ್ತಾರೆ ಎರಡು ದಿನ ಆಯ್ತು ದಿನಾಂಕ ನಿಗದಿಯಾಗಿರುವಂತಹ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಗಿರುವಂತಹ ದಿನ ಬಂತು ಆಪರೇಷನ್ ಥಿಯೇಟರ್ ಗೆ ಹೋಗೋದಕ್ಕೋಸ್ಕರ ಆಸ್ಪತ್ರೆಗೆ ಹೋದ್ರು ಆಸ್ಪತ್ರೆಗೆ ಹೋಗಿ ಆಪರೇಷನ್ ಥಿಯೇಟರ್ ಅಲ್ಲಿ ಡಾಕ್ಟರು ಮೂತ್ರಪಿಂಡದಲ್ಲಿನ ಕಲ್ಲು ಎಲ್ಲಾದರೂ ಸರಿದಿರುತ್ತೋ ಅಂತ ಹೇಳಿ ಅದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ ಎಷ್ಟೇ ಹುಡುಕಿದ್ರೂ ಕೂಡ ಎಷ್ಟೇ ಹುಡುಕಿದ್ರೂ ಕೂಡ ಅವರಿಗೆ ಆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಳ್ಳೋದೇ ಇಲ್ಲ ಆ ನಂತರದಲ್ಲಿ ಹೇಳುವಂಥದ್ದು ನೋಡಿ ಹೆಚ್ಚಾಗಿ ನೀರನ್ನ ಕುಡ್ದಿರೋ ಕಾರಣಕ್ಕೋಸ್ಕರ ಆ ನೀರಿನ ಅಲ್ಲಿ ಎಲ್ಲೋ ಕರಗಿ ಹೋಗಿರ್ಬೇಕು ಕಲ್ಲು ಅನ್ನುವಂಥದ್ದು ಕೂಡ ತಿಳಿದು ಆಯ್ಕೆ ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದನ್ನ ಇದರ ಮೂಲಕ ಲೇಖಕಿ ಹೇಳುವಂಥದ್ದು ಅದೇ ಕೀರ್ತಿ ನ ಮುದ್ದೇಗೌಡರ ಆಯ್ಕೆಯನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಮುದ್ದೇಗೌಡರ ರೀತಿಯಲ್ಲಿ ಏನಾದ್ರೇನು ತಿಂದ್ರಾಯ್ತು ಬಿಟ್ರಾಯ್ತು ಅಂತ ಆಯ್ಕೆ ಮಾಡ್ಕೊಂಡಿದ್ರೆ ನಂತರ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಆಪರೇಷನ್ ಅನ್ನು ಮಾಡಿಸ್ಕೋಬೇಕು ಅವರು ಒಳ್ಳೆಯ ಆಯ್ಕೆಯನ್ನ ಮಾಡಿರೋ ಕಾರಣಕ್ಕೋಸ್ಕರ ಆಪರೇಷನ್ ಆಗತ ರೀತಿಯಲ್ಲಿ ಅವರು ನೋಡ್ಕೋಣ ಅದೇ ರೀತಿಯಲ್ಲಿ ಆಯ್ಕೆ ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕಿ ಹೇಳಿರೋದನ್ನ ನಾವು ಇಂದಿನ ತರಗತಿಯಲ್ಲಿ ಗಮನಿಸ್ತೇವೆ ಇಂದಿನ ತರಗತಿಯಲ್ಲಿ ಅದೇ ಮುಂದುವರಿದ ಭಾಗ ಆಯ್ಕೆ ನಮ್ಮ ಕೈಯಲ್ಲಿದೆ ಅನ್ನೋದಕ್ಕೆ ಎಂತಹ ಉದಾಹರಣೆಯನ್ನ ಮತ್ತೆ ಇಲ್ಲಿ ಲೇಖಕಿ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗೋಣ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ ನೋಡಿ ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಕಥೆಯ ಮೂಲಕ ಒಂದೊಂದು ಸಂಗತಿಯನ್ನ ಇಲ್ಲಿ ಲೇಖಕಿ ಹೇಳ್ತಾ ಇದ್ದಾರೆ ಅದೃಷ್ಟ ಅನ್ನುವಂಥದ್ದು ಮತ್ತೆ ಆಯ್ಕೆ ಅನ್ನುವಂತಹ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವಂತಹದ್ದು ಯಾರು ಸೀತಾ ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು ಯಾರು ಲೇಖಕಿ ಮೈಸೂರಿನಲ್ಲಿ ಹೈಸ್ಕೂಲಿನನ್ನ ಓದುತ್ತಿರುವಂತಹ ಸಂದರ್ಭದಲ್ಲಿ ಪರಿಚಯವಾದಂತಹವರು ಯಾರು ಸೀತಾ ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು ಸೀತಾನ ತಂದೆ ಮತ್ತು ಲೇಖಕಿಯ ತಂದೆ ಇಬ್ಬರೂ ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲೆಯ ಪ್ರಾಧ್ಯಾಪಕರಾಗಿ ಅವರು ಕೆಲಸವನ್ನ ಮಾಡ್ತಾರೆ ಇಬ್ಬರ ತಂದೆಯೂ ಕೂಡ ಪ್ರಾಧ್ಯಾಪಕರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ಹಾಗಾಗಿ ಸೀತಾ ಮತ್ತು ಲೇಖಕಿಯರ ಕುಟುಂಬದಲ್ಲಿ ಸ್ನೇಹ ಅನ್ನುವಂಥದ್ದು ಮೂಡುತ್ತೆ ಯಾಕೆ ಅವರಿಬ್ಬರ ತಂದೆಯೂ ಕೂಡ ಪ್ರಾಧ್ಯಾಪಕರಾಗಿದ್ದಂಥದ್ದು ಹಾಗಾಗಿ ಇಬ್ಬರ ಕುಟುಂಬದಲ್ಲೂ ಕೂಡ ಸ್ನೇಹ ಬೆಳೆಯುತ್ತೆ ನಮ್ಮಿಬ್ಬರ ಮನೆಯಲ್ಲಿ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿದ್ರು ಇಬ್ಬರು ಕುಟುಂಬದಲ್ಲೂ ಕೂಡ ಸೀತಾ ಕುಟುಂಬದಲ್ಲೂ ಮತ್ತು ಲೇಖಕಿಯರ ಕುಟುಂಬ ಇಬ್ಬರ ಕುಟುಂಬದಲ್ಲಿಯೂ ಕೂಡ ಅಪ್ಪಂದಿರು ಉಪನ್ಯಾಸಕರಾಗಿರುವಂತಹ ಪ್ರಾಧ್ಯಾಪಕರಾಗಿದ್ದಂತಹವರು ಇಬ್ಬರು ಕೂಡ ಅವರಿಗೆ ಗಂಡು ಹೆಣ್ಣು ಅನ್ನುವಂತಹ ಭೇದ ಯಾವುದೇ ರೀತಿಯಲ್ಲೂ ಇರಲಿಲ್ಲ ಎಷ್ಟು ಮಕ್ಕಳು ಓದ್ತಿನಿಂದರೂ ಕೂಡ ಓದಿಸುವಂತಹ ಅವಕಾಶವನ್ನ ಕೊಡ್ತಿದ್ದಂತಹ ಅಪ್ಪಂದಿರು ಇಬ್ಬರ ಮನೆಯಲ್ಲೂ ಕೂಡ ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದೆ ಯಾರು ಲೇಖಕಿ ನಾನು ಇಂಜಿನಿಯರ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೈಸ್ಕೂಲಿನಿಂದಲೇ ಹಠವನ್ನ ಹಿಡಿದು ಅವರು ಓದನ್ನ ಪ್ರಾರಂಭವನ್ನ ಮಾಡ್ತಾರೆ ಓದ್ತಾರೆ ಹಠ ಹಿಡಿದು ಓದ್ತಾರೆ ನಾನು ಇಂಜಿನಿಯರ್ ಆಗ್ಲೇಬೇಕು ಅಂತ ಹೇಳಿ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ ಯಾರು ಅವರ ಗೆಳತಿ ಲೇಖಕಿಯ ಗೆಳತಿ ಸೀತಾ ಮಾತ್ರ ಓದೋದಲ್ಲಿ ಅವಕಾಶವನ್ನು ಇದ್ರೂ ಕೂಡ ಅವಳ ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಓದಿನ ಕಡೆಗೆ ಅವಳು ಹೆಚ್ಚು ಆಸಕ್ತಿಯನ್ನೇ ತೋರಿಸ್ಲಿಲ್ಲ ಅವಳು ಆದರೆ ಲೇಖಕಿ ನಾನು ಓದಿ ಇಂಜಿನಿಯರ್ ಆಗಲೇಬೇಕು ಅಂತ ಹೇಳಿ ಹಠ ಹಿಡಿದು ಓದ್ತಾರೆ ಆದರೆ ಅವಳ ಗೆಳತಿ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿಯನ್ನ ತೋರಿಸ್ಲೇ ಇಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲಾ ವಿಷಯದಲ್ಲೂ ಫೇಲ್ ಆದ್ಲು ಯಾರು ಸೀತಾ ಎಸ್ ಎಸ್ ಸಿಯಲ್ಲಿ ಹತ್ತನೇ ತರಗತಿಯಲ್ಲಿ ಎಲ್ಲಾ ವಿಷಯದಲ್ಲೂ ಆರು ವಿಷಯಗಳಲ್ಲೂ ಕೂಡ ಕೆ ಫೇಲ್ ಆಗ್ತಾಳೆ ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಈಗ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಮತ್ತೊಮ್ಮೆ ಅದನ್ನ ಕಟ್ಟಿ ಪಾಸ್ ಮಾಡಿಕೊಳ್ಳುವಂತಹ ಅವಕಾಶವಿದೆ ಆದರೆ ಸೀತಾ ಮತ್ತೊಮ್ಮೆ ಕಟ್ಟಿ ಅದನ್ನ ಓದುವಂತಹ ಗೋಜಿಗೂ ಕೂಡ ಅವಳು ಹೋಗಲಿಲ್ಲ ತಾಪತ್ರಯಕ್ಕೂ ಕೂಡ ಅವಳು ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವಳು ಯಾರು ಒಬ್ಬರುನ ಜೊತೆಯಾಗಿ ಮಾಡ್ಕೊಂಡು ಅವಳು ಏನ್ ಮಾಡ್ತಾಳೆ ಸಿನಿಮಾ ಅಂತೆ ಮಾರ್ಕೆಟ್ ಅಂತೆ ಹೀಗೆ ಅವಳು ಸುತ್ತುತ್ತಾನೆ ಇರುವಂತವಳು ವರ್ಷಗಳು ಉರುಳಿದವು ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟಿಗೆ ಬಂದೆ ವರ್ಷಗಳು ಉಳಿತಾನೆ ಉರುಳ್ತಾನೆ ಉರುಳ್ತಾ ಹೋಯ್ತು ವರ್ಷಗಳು ವರ್ಷಗಳು ಕಳಿತಾನೆ ಹೋಯ್ತು ಆಕೆ ಯಾರು ಲೇಖಕಿ ಸಂಶೋಧನೆಗೆ ಅಂತ ಹೇಳಿ ಬೆಂಗಳೂರಿನಲ್ಲಿರುವಂತಹ ಟಾಟಾ ಇನ್ಸ್ಟಿಟ್ಯೂಟ್ಗೆ ಅವರು ಹೋಗ್ತಾರೆ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು ಯಾರು ಸೀತಾ ವಿವಾಹವನ್ನ ಮದುವೆಯನ್ನಾಗಿ ಅವಳು ಕೂಡ ಬೆಂಗಳೂರನ್ನ ಸೇರ್ಕೊಂಡಿರ್ತಾರೆ ಸೀತಾ ತುಂಬಾ ಸುಂದರವಾದ ಹುಡುಗಿ ಯಾರು ಸೀತಾ ತುಂಬಾ ಸುಂದರವಾಗಿರುವಂತಹ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿ ಆಧರೂ ಆಗಬೇಕ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬಾ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯ್ತು ಎಲ್ಲಿ ಈಗಿನ ಕಾಲದಲ್ಲಿ ಗಂಡ ಹುಡುಗ ಓದಿದ್ರೆ ಮಾತ್ರ ಸಾಲಲ್ಲ ಹುಡುಗಿನೂ ಕೂಡ ಓದಿರ್ಬೇಕು ಅನ್ನುವಂತಹ ಕಾಲ ಹಾಗಾಗಿ ಎಲ್ಲ ಹುಡುಗಿನೂ ಕೂಡ ಓದಿರಬೇಕು ಅನ್ನುವಂತಹ ಬಯಸಿರುವಂತಹ ಗಂಡಗಳು ಗಂಡಂದಿರು ಹೆಚ್ಚು ಓದಿ ಸಂಬಳ ತರುವಂತಹ ಹುಡುಗರು ಓದಿಲ್ಲದೆ ಇರುವಂತಹ ಹುಡುಗಿಯನ್ನ ನೋಡೋದಕ್ಕೂ ಕೂಡ ಅವರನ್ನ ಮದುವೆ ಆಗೋದು ಕೂಡ ಕಷ್ಟವಾಗಿರುವಂತಹ ಸಮಯ ಹಾಗಾಗಿ ಯಾರೋ ಒಬ್ಬರ ಜೊತೆ ಸೀತನನ್ನ ಮದುವೆಯನ್ನ ಮಾಡ್ತಾರೆ ನೋಡಿ ಇಲ್ಲಿ ಸೀತಾ ತುಂಬಾ ಸುಂದರವಾದ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟ ಆಯಿತು ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಸೀತನಿಗೆ ಗಂಡನ ಮನೆಯಲ್ಲಿ ಹೊಂದಿಕೊಂಡು ಹೋಗೋದಕ್ಕೆ ಆಗ್ಲೇ ಇಲ್ಲ ಇಷ್ಟು ಸಣ್ಣ ಮನೆ ಅದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು ಗಂಡನ ಮನೆಯಲ್ಲಿ ಅವಳಿಗೆ ಹೊಂದ್ಕೊಂಡಿರೋದಕ್ಕೆ ಸಾಧ್ಯ ಆಗ್ಲಿಲ್ಲ ನನ್ನ ಮನೆ ಮೈಸೂರಿನಲ್ಲಿತ್ತಲ್ಲ ಆ ಮೈಸೂರಿನಲ್ಲಿ ಹಾಗಿತ್ತು ನನ್ನ ಮನೆ ಮನೆಯಲ್ಲಿ ಹೀಗಿಲ್ಲ ಹಾಗಿಲ್ಲ ಹಾಗಿಲ್ಲ ಹೀಗಿತ್ತು ನನ್ನ ಹಾಗಿದ್ದೆ ಹೀಗಿದೆ ಅಂತ ಹೇಳಿ ನೂರು ನೂರು ದೂರುಗಳನ್ನ ಹೊತ್ಕೊಂಡು ಗಂಡನ ಮನೆಯ ಬಗ್ಗೆ ನೂರು ನೂರು ದೂರುಗಳನ್ನ ಹೊತ್ಕೊಂಡು ಸೀತಾ ಲೇಖಕಿಯರ ಅವಳು ಹೊಯ್ದೋತಿದ್ದಂತಹ ಇನ್ಸ್ಟಿಟ್ಯೂಟಿಗೆ ಅವಳು ವಾರಕ್ಕೆ ಒಮ್ಮೆ ಬರ್ತಾನೇ ಇರ್ಲಂತೆ ಈ ಗಂಡನ ಮನೆಯ ಬಗ್ಗೆ ಹೇಳುವುದಕ್ಕೋಸ್ಕರ ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ನೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು ನೀನು ಬರೀ ವಾರಕ್ಕೊಮ್ಮೆ ಬಂದು ಬರೀ ಅವರ ಮನೆಯ ಬಗ್ಗೆ ದೂರು ಹೇಳೋದಕ್ಕಿಂತ ಬದಲು ನೀನು ಎಸ್ ಎಲ್ ಸಿ ಪರೀಕ್ಷೆಯನ್ನು ಮತ್ತೆ ಕಟ್ಟು ಟೈಪಿಂಗನ್ನು ಮಾಡು ಅನೇಕ ಅನೂರು ದಾರಿಗಳಿವೆ ಅನೂರು ದಾರಿಗಳಲ್ಲಿ ಒಂದನ್ನು ಆಯ್ಕೆಯನ್ನು ಮಾಡ್ಕೊ ಬರೀ ಅವರಿಗೆ ಅವರ ಮನೆ ಅದರಲ್ಲಿ ಆ ಇಲ್ ಅದಿಲ್ಲ ಇದಿಲ್ಲ ಅಂತ ಹೇಳುವಂಥದ್ದು ಬೇಡ ಅಂತ ಹೇಳಿ ಸೀತಾನಿಗೆ ಲೇಖಕಿ ಹೇಳ್ತಾರೆ ಆದರೆ ಅದೆಲ್ಲದೂ ಕೂಡ ಅವಳಿಗೆ ಬಹು ದೂರದಲ್ಲಿ ಕಾಣುತ್ತಿದ್ದಂತಹ ದಾರಿಗಳ ರೀತಿಯಲ್ಲಿ ಅವಳಿಗೆ ಅನ್ನಿಸ್ತಾ ಇತ್ತು ಸೀತಾಗೆ ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು ಅವಳು ಅಂದಿದ್ದೆಲ್ಲ ತಟ್ಟನೆ ಆಗ್ಬಿಡ್ಬೇಕು ತಕ್ಷಣನೇ ಆಗ್ಬಿಡ್ಬೇಕು ಈ ಕ್ಷಣದಲ್ಲೇ ಆಗ್ಬೇಕು ಅಂತ ಹೇಳಿ ಬಯಸುವಂತವಳು ಯಾರು ಸೀತ ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲೂ ಸಿದ್ಧವಿರಲಿಲ್ಲ ಮದುವೆ ಆಗಿದನೇನೋ ಗೊಂದ್ರೆ ಗಂಡ ಆದಂತಹವನು ಚೆನ್ನಾಗಿ ದುಡಿದು ಕೈ ತುಂಬ ಸಂಬಳವನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಹುಡುಗಿ ತನ್ನ ಕಿರು ಕೂಡ ಕೆಲಸವನ್ನ ಮಾಡದೇ ಇರುವಂತಹ ಯಾರು ಸೀತಾ ಮದುವೆ ಆಗಿದ್ರೆ ನನ್ನದೇ ಗಂಠನಾಗಿರುವಂತಹನು ಕೆಲಸವನ್ನ ಮಾಡಿ ಕೈ ತುಂಬಾ ಸಂಬಳವನ್ನ ಪಡೆದು ಆತ ನಮ್ಮನ್ನ ನೋಡ್ಕೋಬೇಕು ಅನ್ನುವಂಥವನು ಯಾರು ಸೀತಾ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಅವಳಿಗೆ ಅವರ ಮನೆಯಲ್ಲಿ ಗಂಡನ ಮನೆಯಲ್ಲಿ ಇರುವಂತಹದ್ದು ಯಾವುದೂ ಕೂಡ ಅವಳಿಗೆ ತಾನೇ ಇರಲಿಲ್ಲ ಆದ್ರೆ ಏನ್ ಬೇಕೋ ಅದನ್ನ ತಾನೇ ದುಡಿದು ತಗೋಬೇಕು ಅನ್ನುವಂಥದ್ದಕ್ಕೂ ಕೂಡ ಆಕೆ ಸಿದ್ಧ ಇರಲಿಲ್ಲ ಕಾಲ ಸರಿಯಿತು ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ ಕಾಲಗಳು ಉರುಳ್ತಾನೆ ಹೋಗುತ್ತೆ ಕಾಲ ಇದ್ದ ಹಾಗೆ ಇರೋದಿಲ್ಲ ಕಾಲ ಸರಿತಾ ಹೋಯ್ತು ಲೇಖಕಿ ಅವರು ಸಂಶೋಧನೆಯನ್ನು ಕೂಡ ಮುಗಿಸಿದ್ರು ಅವರು ಕೆಲಸವನ್ನ ಹುಡುಕಿಕೊಂಡ್ರು ಕೆಲಸವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟ್ ಕೊಂಡಿದ್ದೆ ಬಾಡಿಗೆ ಮನೆಯಲ್ಲೇ ಎಷ್ಟು ದಿನ ಅಂತ ಹೇಳಿ ಇರುವುದು ಅಂತ ಹೇಳಿ ಬ್ಯಾಂಕಿನಲ್ಲಿ ಸಾಲವನ್ನ ಪಡೆದು ಒಂದು ಫ್ಲಾಟ್ ಅಲ್ಲಿ ಮನೆಯನ್ನು ಕೂಡ ಇವರು ಲೇಖಕ್ಕೆ ಕೊಂಡ್ಕೊಬಿಡ್ತಾರೆ ಒಂದು ದಿನ ಮನೆಗೆ ಬಂದ ಸೀತಾ ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದು ಹಲುಬಿದಳು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ಅವಳು ಮನೆಯನ್ನ ಕೊಂಡ್ಕೊಂಡಿರುವಂತಹದ್ದು ಫ್ಲ್ಯಾಟ್ ಅನ್ನ ಕೊಂಡ್ಕೊಂಡಿರೋದನ್ನ ನೋಡಿದಂತಹ ಸೀತೆ ಸೀತಾ ಏನ್ಮಾಡ್ತಾಳೆ ಅವರ ಮನೆಗೆ ಒಂದು ಸಲ ಲೇಖಕಿಯ ಮನೆಗೆ ಒಂದು ಸಲ ಹೋದಂತಹ ಸಂದರ್ಭದಲ್ಲಿ ನೀನು ಬಿಡೆ ತುಂಬಾ ಅದೃಷ್ಟವಂತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಆ ಲೇಖಕಿ ಹೇಳ್ತಾರೆ ಹೌದು ನಾನು ತುಂಬ ಅದೃಷ್ಟವಂತೆ ಈ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನರಿಗೆ ಓದುವಂತಹ ಅವಕಾಶ ಸಿಗುತ್ತೆ ಹೇಳೋ ಅಂತ ಹೇಳಿ ಕೇಳ್ತಾರೆ ಎಷ್ಟು ಜನರಿಗೆ ಹೆಣ್ಣು ಮಕ್ಕಳಿಗೆ ಓದೋದಕ್ಕೆ ಭಾರತ ದೇಶದಲ್ಲಿ ಅವಕಾಶ ಸಿಗುತ್ತೆ ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಓದುವಂತಹ ಅವಕಾಶ ಸಿಗುವಂಥದ್ದೇ ಕಡಿಮೆ ಆಗಿತ್ತು ಅಂತಹ ಸಂದರ್ಭದಲ್ಲಿ ಸೀತಾ ಮತ್ತು ಈ ಲೇಖಕಿ ಇಬ್ಬರಿಗೂ ಕೂಡ ಅವರ ತಂದೆ ಪ್ರಾಧ್ಯಾಪಕರಾಗಿದ್ದು ಇಬ್ಬರಿಗೂ ಕೂಡ ಅವಕಾಶ ಅನ್ನುವಂಥದ್ದು ಸಿಗ್ತಾ ಇರುತ್ತೆ ಎಷ್ಟು ಬೇಕಾದರೂ ಕೂಡ ಓದಿಸ್ತೀನಿ ಅನ್ನುವಂತಹ ಅವಕಾಶ ಇತ್ತು ಆದ್ರೆ ಆ ಅವಕಾಶವನ್ನ ಲೇಖಕಿ ಬಳಸ್ಕೊಂಡ್ರು ಆದ್ರೆ ಸೀತಾ ಬಳಸ್ಕೊಳ್ಳಿಲ್ಲ ಆದ್ರೆ ಅದನ್ನ ಹೇಳುವಂಥದ್ದು ನೀನು ತುಂಬಾ ಅದೃಷ್ಟವಂತೆ ಬಿಡೆ ಅಂತ ಹೇಳಿ ಲೇಖಕಿಗೆ ಸೀತಾ ಹೇಳುವ ಹೌದು ನಾನು ಅದೃಷ್ಟವಂತೆ ಭಾರತ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವಂತ ಅವಕಾಶ ಸಿಗುತ್ತೆ ಹೇಳು ಅಂತ ಹೇಳಿ ಲೇಖಕಿ ಕೇಳ್ತಾರೆ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೇನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ ಹೌದು ನನ್ನ ಅದೃಷ್ಟನೇ ಮಾಡಿದ್ದೀನಿ ನಾನು ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದ್ದೀನಲ್ಲ ಅದಕ್ಕೆ ನಾನು ಅದೃಷ್ಟವನ್ನ ಮಾಡಿದ್ದೀನಿ ಎಷ್ಟು ಬೇಕಾದ್ರೂ ಓದಿಸ್ತೀನಿ ಅಂತ ಹೇಳಿದಂಥ ಅಪ್ಪ ಇದ್ದಾರಲ್ಲ ಅದಕ್ಕೆ ನಾನು ಅದೃಷ್ಟವನ್ನ ಮಾಡಿದ್ದೀನಿ ನನ್ನ ಕುಟುಂಬ ನನ್ನ ತಂದೆ ಇವರೆಲ್ಲರನ್ನ ಪಡೆದಿದ್ದೀನಲ್ಲ ನಾನು ಇದಕ್ಕೆ ನಾನು ಅದೃಷ್ಟವನ್ನ ಮಾಡಿದ್ದೀನಿ ಆದ್ರೆ ಹುಚ್ಚೆ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಲೇ ಹುಚ್ಚೆ ಹೇಳುವಂಥದ್ದು ಲೇಖಕ್ಕೆ ಕೇಳುವಂತದ್ದೇ ಹುಚ್ಚಿ ಆದ್ರೆ ನಿನಗೂ ಕೂಡ ಇದು ಅದೃಷ್ಟ ಇತ್ತಲ್ವೇ ನಿನಗೂ ಕೂಡ ಈ ಅದೃಷ್ಟ ಇತ್ತು ತಾನೆ ನನಗೆಂತಹ ಅದೃಷ್ಟ ಇತ್ತು ಆ ಎಲ್ಲ ಅದೃಷ್ಟ ನಿನಗೂ ಕೂಡ ಇತ್ತು ತಾನೆ ಅಂತ ಹೇಳಿ ಹೇಳುವಂಥದ್ದು ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ಆದರೆ ಲೇಖಕಿ ಹೇಳಿರುವಂತಹ ತನ್ನ ಸ್ನೇಹಿತೆ ಹೇಳಿರುವಂತಹ ಮಾತು ಸೀತೆಗೆ ಸರಿ ಎಲ್ಲವೂ ಕೂಡ ಅದೃಷ್ಟದಲ್ಲೇ ಕಾಣಬೇಕು ಅದೃಷ್ಟದಲ್ಲೇ ಸಿಗ್ಬೇಕು ಅನ್ನೋಂಥದ್ದನ್ನ ಆಕೆ ಬಯಸ್ತಾ ಇರ್ತಾಳೆ ತನ್ನದು ಹಣೆ ಬರಹ ಆ ದುರಾದೃಷ್ಟ ಅಂತ ಹಲವಿದಳು ನಂದು ದುರಾದೃಷ್ಟ ನನ್ನ ಹಣೆ ಬರಹ ಅದೆಲ್ಲ ನನ್ನ ದುರಾದೃಷ್ಟ ನಂದು ಅದೃಷ್ಟ ಅಲ್ಲ ಅಂತ ಹೇಳಿ ಅವಳು ಮಾತಾಡ್ತಾಳೆ ಸೀತಾ ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು ಅವಳ ಸ್ನೇಹಿತೆ ಲೇಖಕಿಯ ಸ್ನೇಹಿತೆ ಸೀತೆಯ ಮದುವೆ ಹೆಚ್ಚು ದಿನ ಉಳಿಲಿಲ್ಲ ಅವಳ ಕುಟುಂಬ ಜೊತೆಗೆ ಅವಳಿಗೆ ಹೆಚ್ಚು ಕಾಲ ಇರಲಿಲ್ಲ ಅವಳ ಬದುಕು ಅನ್ನುವಂಥದ್ದು ದುರಂತದೊಂದಿಗೆನೆ ಕೊನೆಗೊಂಡು ಅನ್ನೋಂಥದನ್ನ ಇಲ್ಲಿ ಹೇಳಿಬಹುದು ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಆ ದೃಷ್ಟ ಎಂದರೇನು ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ ಬಹಳಷ್ಟು ಸಲ ಲೇಖಕಿ ಯೋಚನೆಯನ್ನ ಮಾಡಿದರೆ ಅದೃಷ್ಟ ಅಂದ್ರೆ ಏನು ಯಾವುದು ಅದೃಷ್ಟ ಅನ್ನುವಂಥದ್ದು ಅನ್ನುವಂಥದ್ದನ್ನ ಯೋಚನೆ ಮಾಡ್ತೇವೆ ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಇನ್ನೇನು ಘಟನೆ ನಡೆಯೋದೇ ಇಲ್ಲ ಅತಿ ಕಡಿಮೆ ಈ ಘಟನೆ ಸಾಧ್ಯನೇ ಇಲ್ಲ ನೈಂಟಿ ಪರ್ಸೆಂಟ್ ಸಾಧ್ಯನೇ ಇಲ್ಲ ತೊಂಬತ್ತು ಶೇಕಡ ಭಾಗ ಸಾಧ್ಯನೇ ಇಲ್ಲ ಅನ್ನುವಂತಹ ಘಟನೆ ಏನಾದ್ರು ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ ಏನ್ ನಡೆಯೋದೇ ಇಲ್ಲ ಅನ್ನುವಂತಹ ಘಟನೆ ಅದು ಒಳ್ಳೆಯದಾಗಿದ್ರೆ ಮಾತ್ರ ಅದನ್ನು ನಾವು ಅದೃಷ್ಟ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಲೇಖಕಿ ಹೇಳಿರುವ ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು ನೋಡಿ ಒಂದು ಸಲ ಒಂದು ಘಟನೆಯನ್ನ ಹೇಳ್ತಾರೆ ಇವರು ಏರ್ಪೋರ್ಟ್ ದಾರಿಯಲ್ಲಿ ತಮ್ಮ ಕಾರ್ಖಾನೆಗೆ ಕೆಲಸ ಮಾಡುವಂತಹ ಜಾಗಕ್ಕೆ ಹೋಗುವಂತಹ ಸಮಯದಲ್ಲಿ ಒಂದು ಕಾರ್ ಅಪಘಾತ ಆಗಿರೋದನ್ನ ನೋಡ್ತಾರೆ ಕಾರ್ ಈ ಭಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರಾರೂ ಉಳಿಯೋದಿರೋದಿಲ್ಲ ಅಂದುಕೊಂಡಿದ್ದೆವು ಕಾರು ಪೂರ್ಣ ಪ್ರಮಾಣದಲ್ಲಿ ಜಜ್ಜಿ ಭಾಗವಾಗಿರೋದನ್ನ ನೋಡ್ತಾರೆ ಆ ನೋಡಿದ್ದೆ ಆ ಕಾರಿನ ಒಳಗಡೆ ಇರುವಂತಹ ಯಾರು ಕೂಡ ಬದುಕಿ ಉಳಿದಿರೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೋತಾರೆ ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ ಅದು ಅದೃಷ್ಟ ಆ ಮರುದಿನ ಪತ್ರಿಕೆಯನ್ನ ನೋಡ್ತಾರೆ ಲೇಖಕಿ ಪತ್ರಿಕೆಯಲ್ಲಿ ಏನೇ ಬಂದಿರುತ್ತೆ ಆ ಕಾರಿನಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಜೀವಂತವಾಗಿ ಉಳಿದಿದ್ದಾನೆ ಅನ್ನುವಂತಹ ವಿಷಯವನ್ನ ಕೇಳಿ ಅದು ಅದೃಷ್ಟ ಅನ್ನುವಂಥದ್ದನ್ನ ಇಲ್ಲಿ ಲೇಖಕಿ ಹೇಳುವಂಥದ್ದು ಯಾರೂ ಕೂಡ ಬದುಕೋದೇ ಇಲ್ಲ ಅಂತ ಹೇಳಿ ಕಾರು ಅಷ್ಟು ಜಜ್ಜಿ ಹೋಗಿದೆ ಜಜ್ಜಿ ಹೋಗಿ ಎರಡು ಭಾಗವಾಗಿರುವಂತಹದನ್ನ ನೋಡಿ ಎಲ್ಲರೂ ಕೂಡ ಹೇಳುವಂತದ್ದು ಅವ್ರೊಳಗಡೆ ಒಳಗಡೆ ಇರುವಂತಹ ಯಾರೂ ಕೂಡ ಬದುಕುಳಿಯೋದಿಲ್ಲ ಅಂತ ಹೇಳುವಂಥದ್ದು ಶೇಕಡ ತೊಂಬತ್ತು ಭಾಗ ಯಾರೂ ಬದುಕುಳಿಯೋದಿಲ್ಲ ಅಂತ ಹೇಳುವಂತಹ ಘಟನೆ ಸಂಭವ ನಡೆದಿದ್ರು ಕೂಡ ಮರುದಿನ ಪತ್ರಿಕೆಯಲ್ಲಿ ಎಂತಹ ವಿಷಯ ಬಂದಿದೆ ಆ ಕಾರಿನಲ್ಲಿರುವಂತಹ ವ್ಯಕ್ತಿ ಜೀವಂತವಾಗಿ ಅಥವಾ ಬದುಕಿದ್ದಾನೆ ಎನ್ನುವಂತಹ ವಿಷಯ ಪತ್ರಿಕೆಯಲ್ಲಿ ಬರುತ್ತೆ ಇದು ಅದೃಷ್ಟ ನಡೆಯದೇ ಇಲ್ಲ ಅನ್ನುವಂತಹ ವಿಷಯ ಒಳ್ಳೆಯದಾಗಿ ನಡೆಯುತ್ತಲ್ಲ ಅದು ಅದೃಷ್ಟ ಅಂತ ಇಲ್ಲಿ ಲೇಖಕಿ ಹೇಳ್ತಾರೆ ಇನ್ನೊಂದೆರಡು ಉದಾಹರಣೆಯನ್ನ ಕೊಡ್ತಾರೆ ನೋಡಿ ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ ಕಾರ್ ಆಕ್ಸಿಡೆಂಟ್ ಆಗಿ ಕಾರ್ ಅಪಘಾತ ಹೊಂದಿ ಎರಡು ಜಜ್ಜಿ ಹೋಗಿ ಇಬ್ಬಾಗವಾದ್ರೂ ಕೂಡ ಅದೊಳಗಡೆ ಇದ್ದಂತಹ ವ್ಯಕ್ತಿ ಬದುಕಿದ್ದಾನೆ ಅದು ಅದೃಷ್ಟ ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ಚಾಮರಾಜನಗರದಲ್ಲಿದ್ದಂತಹ ಲೇಖಕಿಯ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದಾನೆ ನಿಂತಿದ್ರೂ ಕೂಡ ಆ ನಿಂತಿರುವಂತಹ ಜಾಲಕ್ಕೆ ಲಾರಿ ಒಂದು ನಿಯಂತ್ರಣವನ್ನ ತಪ್ಪಿ ಬಂದು ಗುದ್ದಿ ಆತ ಸಾವನ್ನ ಅಪ್ಪೇ ಬಿಡ್ತಾನೆ ಇದು ದುರಾದೃಷ್ಟ ಅಂತಾನೆ ಹೇಳ್ಬಹುದು ಅದು ದುರದೃಷ್ಟ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ದುರದೃಷ್ಟದ ಘಟನೆಗಳು ಘಟಿಸುತ್ತವೆ ನಮ್ಮ ಬದುಕಿನಲ್ಲಿ ಇಂತಹ ಅದೃಷ್ಟ ಮತ್ತೆ ದುರದೃಷ್ಟ ಅನ್ನುವಂತಹ ಘಟನೆಗಳು ಅಪರೂಪಕ್ಕೆ ನಡೆಯುವಂಥದ್ದು ನಡೆದ ಘಟನೆಗಳನ್ನೆಲ್ಲವನ್ನೂ ಕೂಡ ನಾವು ಅದೃಷ್ಟ ದುರದೃಷ್ಟ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಪರೂಪದಲ್ಲಿ ಅಪರೂಪವಾಗಿರುವಂಥದ್ದು ಈ ಅದೃಷ್ಟ ಮತ್ತೆ ದುರದೃಷ್ಟ ಅನ್ನುವಂಥದ್ದು ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗುತ್ತಾರೆ ಕೆಲವರು ನೋಡಿ ಇನ್ನೇನು ಏನು ನಡೆಯುತ್ತೆ ಘಟನೆಗಳು ಅದು ನಮ್ಮ ಫಲದಿಂದ ನಾವು ಮಾಡುವಂತಹ ಕಾರ್ಯದಿಂದ ಅಂತ ಯಾರು ನಂಬದೆ ಎಲ್ಲವೂ ಕೂಡ ಅದೃಷ್ಟದಿಂದ ನಮ್ಮ ಜೀವನ ನಡೆಯುತ್ತೆ ಅಂತ ಅನ್ಕೋತಾರೋ ಅವರೆಲ್ಲರೂ ಕೂಡ ಏನಾಗ್ತಾರೆ ಜೂಜುಕೋರರಾಗ್ತಾರೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದರು ತೆರೆಯುತ್ತದೆ ನೋಡಿ ಇಲ್ಲಿ ಬದುಕು ಅನ್ನುವಂಥದ್ದು ಸದಾ ಅದೃಷ್ಟಗಳನ್ನ ನಮ್ಮತ್ತ ಎಸೆಯದಿದ್ರೂ ಕೂಡ ನಮ್ಮ ಬದುಕು ಅನ್ನೋ ನೂರು ನೂರು ಅದೃಷ್ಟಗಳನ್ನ ನಮ್ಮ ಹತ್ರ ಎಸೆಯದಿದ್ರೂ ಕೂಡ ಬದುಕು ನೂರು ಸಾವಿರ ಅವಕಾಶಗಳನ್ನ ನಮಗೆ ನೀಡುತ್ತೆ ಅದೃಷ್ಟ ಅನ್ನುವಂಥದ್ದನ್ನ ಎಸೆಯಲ್ಲ ಆದರೆ ನೂರು ನೂರು ದಾರಿಗಳನ್ನ ಅವಕಾಶಗಳನ್ನ ಮಾತ್ರ ಬದುಕು ಅನ್ನೋಂಥದ್ದು ನಮಗೆ ನೀಡ್ತಾನೆ ಇರುತ್ತೆ ಅದನ್ನ ನಾವು ಬದಲಾಯಿಸಿಕೊಂಡು ನಾವು ಅದನ್ನ ಹೆಜ್ಜೆಯನ್ನ ಮುಂದಕ್ಕೆ ಇಟ್ಕೊಂಡು ಅದನ್ನ ಸವಾಲಾಗಿ ತೆಗೆದುಕೊಂಡು ನಾವು ಮುನ್ನುಗ್ಗಬೇಕೇ ವಿನಃ ಅದು ಅದೃಷ್ಟ ಇದು ದುರಾದೃಷ್ಟ ಅಂತ ಹೇಳಿ ಅಲ್ಲೇ ಕೂತ್ರೆ ಯಾವುದನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎಂತ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ ಎಂತಹ ಕೆಟ್ಟ ಕೆಟ್ಟಂತಹ ಸಂದರ್ಭದಲ್ಲೂ ಕೂಡ ಕೀಳ್ ಎಂತಹ ಕೆಟ್ಟ ಸಂದರ್ಭದಲ್ಲೂ ಕೂಡ ನಮಗೆ ಆಯ್ಕೆಗಳು ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕ್ಕೆ ಹೇಳಿರುವಂಥದ್ದು ಅಂತಹ ಆಯ್ಕೆಗಳಿಗೆ ಒಂದೆರಡು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ ನೋಡಿ ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಬಿದ್ದಿದ್ದ ಒಬ್ಬ ವ್ಯಕ್ತಿ ಒಂದೊಬ್ಳು ಹುಡುಗಿಯ ಬಗ್ಗೆ ಹೇಳ್ತಾರೆ ನೋಡಿ ದಿನ ಹೊಡೆದು ಬಡಿದು ಈ ಗಂಡ ಹಿಂಸೆ ಕೊಡುವಂತಹ ಸಂ ಕುಟುಂಬದಲ್ಲಿ ಒಬ್ಳು ಇರ್ತಾಳೆ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಲೇಮಿಯಾ ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಹಲುಬಿ ಕೂರಲಿಲ್ಲ ಒಂದು ಉದಾಹರಣೆಯನ್ನ ಕೊಡ್ತಾರೆ ಯಾರ ಉದಾಹರಣೆಯನ್ನ ಕೊಡ್ತಾರೆ ಇಲ್ಲಿ ಫ್ಲೇಮಿಯ ಅನ್ನುವಂತಹ ಹುಡುಗಿಯ ಉದಾಹರಣೆಯನ್ನ ಹಿಂದಿನ ಉದಾಹರಣೆಯನ್ನ ಕೊಡ್ತಾರೆ ಆ ಫ್ಲೇಮಿಯನ ಗಂಡ ಬರೀ ಹೊಡೆದು ಬಡಿದು ಹಿಂಸೆಯನ್ನ ಕೊಡು ಚಿತ್ರ ಹಿಂಸೆಯನ್ನ ಕೊಡುವಂತಹ ಗಂಡ ಫ್ಲೇಮಿಯಾಗೆ ಮೂರು ಜನ ಹೆಣ್ಣು ಮಕ್ಕಳು ಆಕೆ ಹತ್ತನೇ ತರಗತಿ ಅಷ್ಟೇ ಓದಿರುವಂಥದ್ದು ಅವಳಿಗೆ ಸಹಾಯಕ್ಕೆ ಯಾರೂ ಕೂಡ ಬರುವಂತಹವ್ರು ಇಲ್ಲ ತಾಯಿಯ ತನ್ ತನ್ನ ತಂದೆಯ ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಪತ್ತು ಕೂಡ ಇಲ್ಲ ಹಾಗಂತ ಹೇಳಿ ಆಕೆ ತನ್ನ ಗಂಡ ಹೊಡೆದ್ರೆ ಓಡಿಲಿ ನನಗೆ ಇನ್ನೇನು ಕೂಡ ದಾರಿ ಇಲ್ಲ ಅಂತ ಹೇಳಿ ಅವಳಲ್ಲೇ ದುರಾದೃಷ್ಟ ಇದು ನನ್ನ ದುರಾದೃಷ್ಟ ನನ್ನ ಹಣೆ ಬರ ಅಂತ ಹೇಳಿ ಸುಮ್ಮನೆ ಆಕೆ ಕೂರ್ಲಿಲ್ಲ ಅವರೆದುರು ಆಯ್ಕೆಗಳಿದ್ದವು ಎದುರು ಕೂಡ ಆಯ್ಕೆಗಳಿದವು ಏನಾಯ್ಕೆ ಅಂತಹ ಕೆಟ್ಟ ಸಂದರ್ಭದಲ್ಲೂ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ನೋಡಿ ಬರೀ ಹತ್ತನೇ ತರಗತಿಯ ತನಕ ಮಾತ್ರ ಆಕೆ ಓದಿದ್ದಂತಹದು ನಲವತ್ತರ ವಯಸ್ಸಿನಲ್ಲಿಯೂ ಕೂಡ ಆಕೆ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಮುಂದುವರಿಸಿ ಆಕೆ ಇಲ್ಲಿ ಮುಂಬೈಯ ಪ್ರಸಿದ್ಧ ನ್ಯಾಯವಾದಿನೂ ಕೂಡ ಆದರು ತನ್ನ ತಂದೆ ತಾಯಿಯ ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಪತ್ತು ಕೂಡ ಇಲ್ಲ ಅವಳಿಗೆ ಸಹಾಯಕ್ಕೆ ಬರುವಂತಹವ್ರು ಯಾರೂ ಕೂಡ ಇರಲಿಲ್ಲ ತನ್ನ ಮೂರು ಜನ ಹೆಣ್ಣು ಮಕ್ಕಳು ಆಕೆಯೂ ಕೂಡ ಓದಿರ್ಲಿಲ್ಲ ಹಾಗಂತ ಹೇಳಿ ಆಕೆ ಸುಮ್ಮನೆ ಕೂತಿದ್ರೆ ಇದು ನನ್ನ ದುರದೃಷ್ಟ ಅಂತ ಸುಮ್ಮನೆ ಕೂತಿದ್ರೆ ಆಕೆ ನ್ಯಾಯವಾದಿ ಆಗ್ತಾ ಇಲ್ಲ ಆಯ್ಕೆಗಳು ಬೇರೆ ಬೇರೆ ಇದೆ ಆಯ್ಕೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದನ್ನೇ ನಾನು ಎದುರಿಸ್ಕೊಂಡು ಆ ಆಯ್ಕೆಯಲ್ಲಿ ಬರುವಂತಹ ಸವಾಲುಗಳನ್ನ ಆಯ್ಕೆಯಲ್ಲಿ ಬರುವಂತಹ ತೊಂದರೆಗಳನ್ನ ದಿಟ್ಟವಾಗಿ ಎದುರಿಸ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಉದಾಹರಣೆ ಫ್ಲೆಮಿಯಾ ಅವರು ಕೂಡ ನಲ್ವತ್ತವರ ವಯಸ್ಸಿನಲ್ಲಿಯೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರು ಮುಂದುವರಿಸಿ ಅವರು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿನೂ ಕೂಡ ಆದ್ರು ಮೂರು ಮಕ್ಕಳನ್ನು ಮುಂದೆ ತಂದರು ಆ ಮೂರು ಹೆಣ್ಣು ಮಕ್ಕಳನ್ನು ಕೂಡ ಮುಂದೆ ತಂದರು ಅಂದ್ರೆ ಅವರು ಕೂಡ ಓದಿಸಿ ಮುಂದೆ ವಿದ್ಯಾಭ್ಯಾಸವನ್ನು ಕೊಟ್ಟು ವಿದ್ಯಾರ್ಥಿಗಳನ್ನಾಗಿ ಮಾಡಿ ಅವರನ್ನು ಕೂಡ ಶಿಕ್ಷಣವನ್ನ ಪಡೆಯುವಂತಹ ಶಿಕ್ಷಿತರನ್ನಾಗಿ ಮಾಡಿದ್ರು ಇನ್ನೊಂದು ಕಥೆಯನ್ನ ಹೇಳ್ತಾರೆ ನೋಡಿ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮ ಇನ್ನೊಬ್ಬರು ಯಾರು ನಿಶಾ ಶರ್ಮ ಹಸೆ ಇರುವ ಸಮಯದಲ್ಲಾದರೂ ತನಗೆ ದುರಾಸೆಯಾಗಿ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು ಇಲ್ಲಿ ನಿಶಾ ಶರ್ಮನ ಮದುವೆ ಇನ್ನೇನು ನಿಶ್ಚಯ ಆಗಿರುತ್ತೆ ಮಣೆಗೆ ಏರ್ಬೇಕಾಗಿರುವಂತಹ ಸಮಯದಲ್ಲಿ ಆಸೆ ದುರಾಸೆ ಎನ್ನುವಂತಹ ಹುಡುಗ ಅವನನ್ನ ತಿರಸ್ಕರಿಸುವಂತಹ ಆಯ್ಕೆ ಮಣೆ ಏರುವ ಸಂದರ್ಭದಲ್ಲೂ ಕೂಡ ಇದೆ ಅಂತ ಹೇಳಿ ನಿಶ್ಚಯ ಮಾಡಿದಂತಹವಳು ತಿರಸ್ಕರಿಸಿದಂತಹವ್ರು ಯಾರು ಶರ್ಮಾ ಯಾಕೆ ಬದುಕು ನಮ್ಮೆದುರು ನೂರು ದಾರಿಗಳನ್ನ ತೆರೆದಿದೆ ಬದುಕು ನಮ್ಮೆದುರು ಅದು ನೂರು ದಾರಿಗಳನ್ನ ತೆರೆದಿದೆ ಅವನಿಗೆ ಮದುವೆ ನಿಶ್ಚಯ ಆಗಿರುವಂತಹ ಹುಡುಗ ಬರೀ ಆಸೆಯನ್ನ ದುರಾಸೆಯನ್ನ ಹೊಂದಿರುವಂತಹ ಕುಟುಂಬ ಅವನಿಗೆ ಆ ಆಸ್ತಿ ಬೇಕು ಈ ಆಸ್ತಿ ಬೇಕು ಇಷ್ಟು ಹಣ ಬೇಕು ಇಷ್ಟು ಹಣ ಬೇಕು ಅನ್ನುವಂಥದ್ದು ಮದುವೆಯ ದಿನದವರೆಗೂ ಕೂಡ ನಂತ ಮದುವೆ ದಿನದವರೆಗೂ ಕೂಡ ಬೀಳ್ತೇರ ಅಷ್ಟು ಆಸೆಗಳನ್ನ ಹೊಂದಂಥವ್ರು ಮದುವೆ ಆದ ನಂತರದಲ್ಲೂ ಕೂಡ ಇವರು ಆಸೆಗಳನ್ನ ದುರಾಸೆಗಳಿಗೆ ನಾನು ಬಲಿಯಾಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಆಸೆ ಮಣೆ ಏರುವಂತಹ ಸಂದರ್ಭದಲ್ಲಿ ಮದುವೆಯನ್ನ ನಿಶಾ ಶರ್ಮಾ ತಿರಸ್ಕರಿಸ್ತಾರೆ ಅದನ್ನೇ ಲೇಖಕ್ಕೆ ಹೇಳ್ತಿರುವಂತಹದ್ದು ಹಸೆ ಮಣೆ ಏರುವಂತಹ ಸಂದರ್ಭದಲ್ಲೂ ಕೂಡ ನಮಗೆ ಆಯ್ಕೆಗಳು ಇದೆ ಅನ್ನುವಂಥದ್ದನ್ನು ನಮ್ಮಂತ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೂರು ಸಾವಿರ ಆಯ್ಕೆಗಳಿವೆ ನಮ್ಮಂತಹವರ ನಮ್ಮ ಎಲ್ಲರ ಮನೆಗಳಲ್ಲೂ ಕೂಡ ಮಧ್ಯಮ ವರ್ಗದವರ ಮನೆಗಳಲ್ಲಿ ನಮ್ಮ ಎದುರು ನೂರು ನೂರು ಸಾವಿರ ಆಯ್ಕೆಗಳು ನಮ್ಮ ಎದುರುಗಡೆ ಇದ್ದೇ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗುವ ಓದುವ ಆಯ್ಕೆ ಜರ್ದಾ ಜಗಿಯದ ಇರುವ ಆಯ್ಕೆ ಪ್ಲೇವಿನ್ ಚಟಕ್ಕೆ ಬೀಳದೆ ಆಯ್ ಬೀಳದ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೆ ಇರುವ ಆಯ್ಕೆ ನೋಡಿ ಎಂತೆಂತಹ ಆಯ್ಕೆಗಳು ನಮಗೆ ಇವೆ ನಮ್ಮ ಬದುಕಿನಲ್ಲಿ ನಮ್ಮ ಮಧ್ಯಮ ವರ್ಗದವರ ಜೀವನದಲ್ಲಿ ಓದುವಂತಹ ಆಯ್ಕೆಯೂ ಕೂಡ ನಮ್ಮಲ್ಲಿದೆ ಓದುವಂಥದ್ದು ಬಿಡುವಂಥದ್ದು ನಮ್ಮ ಆಯ್ಕೆ ಜರ್ದಾ ಜಗಿಯದ ಇರುವ ಆಯ್ಕೆ ಜರ್ದವನ್ನ ಜಗಿಯದೆ ಇರುವಂತಹ ಆಯ್ಕೆ ಪ್ಲೇವಿನ್ ಚಟಕ್ಕೆ ಬೀಳದೆ ಇರುವಂತಹ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆ ಆಗುವಂತಹ ಆಯ್ಕೆ ಇಲ್ಲದೇ ಇದ್ರೆ ಮದುವೆಯನ್ನ ಆಗದೆ ಇರುವಂತಹ ಆಯ್ಕೆಯೂ ಕೂಡ ನಮ್ಮಲ್ಲಿ ಇದೆ ಎನ್ನುವಂಥದ್ದು ನಮ್ಮ ಮುಂದೆ ಸಾವಿರ ಸಾವಿರ ಆಯ್ಕೆಗಳಿವೆ ಆ ಆಯ್ಕೆಗಳನ್ನ ಆಯ್ಕೆ ಮಾಡುವಂತಹ ಇರುವಂತಹ ಆಯ್ಕೆಯನ್ನ ಸರಿಯಾದ ಆಯ್ಕೆಯನ್ನ ಆರಿಸುವಂತಹ ಆಯ್ಕೆ ನಮ್ಮಲ್ಲಿದೆ ಎನ್ನುವಂಥದ್ದು ಬದುಕು ನಮ್ಮೆದುರು ನೂರು ಅವಕಾಶಗಳನ್ನು ಇಟ್ಟಿದೆ ಬಳಸಿಕೊಳ್ಳಬೇಕಷ್ಟೆ ನಮ್ಮಲ್ಲಿ ಅನೇಕ ದಾರಿಗಳಿರುವಂತಹ ಅವಕಾಶಗಳಿರುವಂತಹ ಆಯ್ಕೆಯಲ್ಲಿರುವಂತಹ ದಾರಿಗಳಿವೆ ಅವುಗಳನ್ನ ಸರಿಯಾದ ಆಯ್ಕೆಯನ್ನ ಮಾಡ್ಕೆಬೇ ಮಾಡ್ಬೇಕಾಗಿರುವಂಥದ್ದು ನಮ್ಮ ಕೈಯಲ್ಲಿರುವಂತಹದ್ದು ನೂರು ಹಾದಿಯನ್ನು ಹಾಸಿದೆ ಎದ್ದು ನಡೆಯಬೇಕಷ್ಟೆ ನೋಡಿ ನೂರು ನೂರು ಹಾದಿಗಳನ್ನ ಈ ಬದುಕು ಅನ್ನುವಂಥದ್ದು ನಮಗೆ ಹಾಸಿದೆ ಅದರಲ್ಲಿ ನಾವು ಎದ್ದು ನಿಂತು ನಡಿಬೇಕು ಅಷ್ಟೇ ಅನ್ನುವಂಥದ್ದನ್ನ ಇಲ್ಲಿ ಹೇಳಿ ಬಂದು ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಲೇಖಕಿ ಉದಾಹರಣೆಯ ಮೂಲಕ ನಮ್ಮ ಎದುರು ನೂರು ನೂರು ಆಯ್ಕೆಗಳಿರುವಂತಹ ದಾರಿಗಳಿರುವಂತಹದ್ದನ್ನು ನಾವು ನೋಡಿದ್ದೀವಿ ಅವುಗಳಲ್ಲಿ ನೂರು ನೂರು ಅವಕಾಶಗಳಿವೆ ದಾರಿಯ ಅವಕಾಶಗಳಿವೆ ಆ ಅವಕಾಶಗಳಲ್ಲಿ ಸರಿಯಾದ ಅವಕಾಶವನ್ನ ಸರಿಯಾದ ಆಯ್ಕೆಯನ್ನ ಮಾಡಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದು ಒಂದೇ ಅಲ್ಲ ಒಂದು ಕಡೆ ನಾವು ಹೋಗ್ತೀವಿ ಅನ್ನೋದಾದ್ರೆ ನಾವು ಅದಕ್ಕೆ ಅನೇಕ ಆಯ್ಕೆಗಳಿವೆ ಆಯ್ಕೆಯನ್ನ ಸರಿಯಾದ ರೀತಿಯಲ್ಲಿ ಆಯ್ದುಕೊಂಡು ಅದರ ಮಾರ್ಗದಲ್ಲಿ ನಡಿಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಎಲ್ಲದಕ್ಕೂ ಕೂಡ ಅದೃಷ್ಟ ದುರಾದೃಷ್ಟ ಅನ್ನುವಂಥದ್ದು ಇಲ್ಲ ಅದೃಷ್ಟ ಮತ್ತು ದುರಾದೃಷ್ಟ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಕಡಿಮೆ ಬಳಕೆಯನ್ನು ಮಾಡಬೇಕಾಗಿರುವಂಥದ್ದು ಆಗೋದೇ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಳ್ಳೆಯದಾಗಿ ಆಗುವಂತಹ ಸಂದರ್ಭವನ್ನು ಕೂಡ ಅದು ಅದೃಷ್ಟ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬಹುದು ಅದಕ್ಕೂ ಕೂಡ ಉದಾಹರಣೆಯನ್ನ ಕೊಟ್ಟರು ಕಾರಿನ ಅಪಘಾತದಲ್ಲಿ ಯಾರೂ ಕೂಡ ಬದುಕಿ ಉಳಿಯೋದಿಲ್ಲ ಅಂತ ಅಂದರೂ ಕೂಡ ಮರುದಿನ ನಾವು ಪೇಪರನ್ನು ನೋಡಿದಾಗ ಗೊತ್ತಾಗುವಂಥದ್ದು ಅದರಲ್ಲಿ ಒಬ್ಬ ವ್ಯಕ್ತಿ ಬದುಕಿದೆ ಇದು ಅದೃಷ್ಟ ಅನ್ನುವಂಥದ್ದು ಇನ್ನೊಂದು ದುರದೃಷ್ಟಕ್ಕೆ ಉದಾಹರಣೆ ಕೊಡ್ತಾರೆ ಫುಟ್ಪಾತಿನ ಮೇಲೆ ನಿಂತಿದ್ದಂತಹ ಒಬ್ಬ ವ್ಯಕ್ತಿಗೆ ಲಾರಿ ಬಂದು ಅಪಘಾ ಲಾರಿ ಅಪಘಾತದಿಂದ ಆತ ಸಾಯುವಂತದ್ದು ಅದು ಅವನ ದುರದೃಷ್ಟ ಅಂತಾನೆ ಹೇಳು ನಾವು ಬದುಕಿನಲ್ಲಿರುವಂತಹ ಅನೇಕ ಆಯ್ಕೆಗಳಿದ್ರು ಕೂಡ ಅದನ್ನ ನಾವು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳದೆ ಇರುವಂತಹದ್ದು ಅದೃಷ್ಟಕ್ಕೆ ದುರದೃಷ್ಟಕ್ಕೆ ಬಿಡುವಂಥದ್ದು ತಪ್ಪು ಫ್ಲೇಮಿಯಾ ಮತ್ತು ನಿಶಾ ಶರ್ಮರ ಉದಾಹರಣೆಯ ಮೂಲಕ ಅವರು ನಮಗೆ ತಿಳಿಸ್ಕೊಟ್ರು ಅನೇಕ ಆಯ್ಕೆಗಳಿವೆ ನಮ್ಮ ಬದುಕಿನಲ್ಲೂ ಕೂಡ ಆಯ್ಕೆಗಳು ಬಹಳಷ್ಟಿವೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕಿ ನೇಮಿಚಂದ್ರ ನಮಗೆ ತಿಳಿಸ್ಕೊಟ್ಟಿರೋದನ್ನು ನಾವು ಗಮನಿಸಬಹುದು ನಾವು ಕೂಡ ನಮ್ಮ ಜೀವನದಲ್ಲಿ ಆಯ್ಕೆಗಳನ್ನ ಮಾಡುವುದರಲ್ಲಿ ಸಫಲತೆಯನ್ನ ಪಡೆಯೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ